ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಸುಚಿ ಕಿಚಿ. ಈ ವಿಡಿಯೋನ ಸ್ಪಾನ್ಸರ್ ಮಾಡ್ತಾ ಇರೋರು ಅಮೃತ್ ನೋನಿ ಗ್ಯಾಸ್ಟ್ರೈನ್. ಕಾರಣಗಳು ಹಲವಿರಲಿ, ನಿವಾರಣೆಗೆ ಇರುವುದು ಒಂದೇ, ಅಮೃತ್ ನೋನಿ ಗ್ಯಾಸ್ಟ್ರೈನ್. ಸನ್ ಪ್ಯೂರ್ ಸನ್ ಫ್ಲವರ್ ಆಯಿಲ್, ಸನ್ ಪ್ಯೂರ್ ಫಿಸಿಕಲಿ ರಿಫೈನ್ಡ್ ಸನ್ ಫ್ಲವರ್ ಎಣ್ಣೆ. ಮಿಲೆಕ್ಸ್, ನೇಚರ್ ಟು ಮ್ಯಾನ್ ಕೈಂಡ್. ರಿಜು ಏಜ್ ವರ್ಲ್ಡ್ ಆಂಟಿ ಏಜಿಂಗ್ ಸೆಂಟರ್. ಹಾಗೂ ವೆಮಿಕಾ, ಥಿಂಕ್ ಫುಡ್ ಥಿಂಕ್ ಆಫ್ ಅಸ್. ದೋಸೆ ಅಂದ್ರೇನೆ, ಹಲವಾರು ವಿಧಾನಗಳಿದೆ, ಬಗೆ ಬಗೆಯ ದೋಸೆಗಳು ಮಾಡ್ಕೋಬೋದು. ದೋಸೆ ಹೇಗಂದರೆ ಯೂನಿವರ್ಸಲ್, ಬ್ರೇಕ್ಫಾಸ್ಟ್ ಥರ ಮಾಡ್ಕೋಬೋದು, ಸಂಜೆಯೋ ಥರ ತಿನ್ಬೋದು, ನೈಟ್ ಡಿನ್ನರ್ಗೂ ಸಹ ದೋಸೆ ತಿನ್ಬೋದು. ಇವತ್ತಿನ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇರೋಂಥ ದೋಸೆ, ಇದು ಒಂದು ರೆಸ್ಟೋರೆಂಟ್ ಸ್ಟೈಲಲ್ಲಿ ತೋರಿಸ್ತಾ ಇರೋಂಥದ್ದು ಸಿಹಿ ದೋಸೆ. ವೆರೈಟೀಸ್ ಆಫ್ ದೋಸೆ, ಬೇರೆ ಬೇರೆ ದೋಸೆಗಳು ತಿಂದಿರ್ತೀವಿ. ಇವತ್ತು ತೋರಿಸ್ತಾ ಇರೋದು ರೆಸ್ಟೋರೆಂಟ್ ಶೈಲಿಯಲ್ಲಿ, ಒಂದು 5-star ರೆಸ್ಟೋರೆಂಟ್ಸಲ್ಲಿ ತಿಂದಿರ್ತೀವಿ, ಬನಾನಾ ದೋಸೆ. ಬನಾನಾ ದೋಸೆ ಅಂದ್ರೇ ಇಷ್ಟ ಆಗದೆ ಇರೋರು ಯಾರೂ ಇಲ್ಲ. ಖಂಡಿತವಾಗ್ಲೂ ಒಂದು ಸತಿ ನಿಮ್ಮನೇಲಿ ಟ್ರೈ ಮಾಡಿ ನೋಡಿ, ಬಹಳ ರುಚಿಯಾಗಿರುತ್ತೆ, ಬಹಳ ಟೇಸ್ಟಿ ದೋಸೆ. ಸ್ವೀಟ್ ದೋಸೆಯಲ್ಲಿ ಯಾವುದು ಅಂದರೆ ಬನಾನಾ ದೋಸೆ. ಹೆಲ್ದಿ ಕೂಡ, ತುಂಬ ಫೈಬರ್ ಕಂಟೆಂಟ್ ಇರುತ್ತೆ. ಬನಾನಾ ತುಂಬ ನ್ಯೂಟ್ರಿಷಸ್, ಸಣ್ಣ ಮಕ್ಕಳಿಂದ ದೊಡ್ಡವರವ್ರಿಗೂ ಯಾರು ಬೇಕಾದ್ರೂ ತಿನ್ಬೋದು ಈ ಬನಾನಾ ದೋಸೆ. ಬನಾನಾ ದೋಸೆಗೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್: ಬಾಳೆಹಣ್ಣು, ಅಕ್ಕಿ ಹಿಟ್ಟು, ಮೈದಾ ಹಿಟ್ಟು, ಸಕ್ಕರೆ, ಏಲಕ್ಕಿ ಪುಡಿ, ತುಪ್ಪ. ಪಚ್ಚಬಾಳೆಹಣ್ಣು ತೊಗೋಬೇಕು, ಆವಾಗ ರುಚಿ ತುಂಬ ಚೆನ್ನಾಗಿರುತ್ತೆ. ಇದೇ ಸಣ್ಣ ಸಣ್ಣ ಟಿಪ್ಸ್ ನಾನು ಅಡುಗೆ ಮಾಡುವಾಗ ಪ್ರತಿಯೊಂದು ಹೇಳ್ತಾ ಇರ್ತೀನಿ. ಪಚ್ಚಬಾಳೆಹಣ್ಣು ಚೂಸ್ ಮಾಡ್ಕೊಳ್ಳಿ, ಅದರಲ್ಲೂ ನಾವು ಚುಕ್ಕಿ ಬಾಳೆಹಣ್ಣು ಅಂತ ಏನು ಹೇಳ್ತೀವಿ. ತುಂಬ ರೈಪಾಗಿದ್ದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಹೊರಗಡೆಯಿಂದ ಸಿಪ್ಪೆ ಹಾಗೆ ನೋಡಿ ಒಳಗಡೆ ಚೆನ್ನಾಗಿರಲ್ಲ ಅಂತಲ್ಲ, ಬಾಳೆಹಣ್ಣು ತುಂಬ ಸ್ವೀಟಾಗಿರುತ್ತೆ ಹಾಗೂ ಸಕ್ಕರೆ ಅಂಶನ ಕಡಿಮೆ ಹಾಕೋಬೋದು. ಬಾಳೆಹಣ್ಣು ಸಿಹಿ ಇದ್ದಷ್ಟು. ಈ ಬಾಳೆಹಣ್ಣು ಇಲ್ಲಿದಲ್ಲ, ಇದು ಕೂರ್ಗ್ದಿದ್ದು. ನಮ್ಮ ಫ್ರೆಂಡ್ ಒಬ್ಬರು ರೀಟಾ ಅವರು ಅಲ್ಲಿಂದ ಮರ್ಕೆರಾಯಿಂದ ಕಳಿಸಿದ್ದಾರೆ. ಅವರ ಮನೆಯಲ್ಲಿ ಹಿತ್ತಲಲ್ಲಿ ಬೆಳೆದಿರೋಂಥ ಪಚ್ಚಬಾಳೆಹಣ್ಣು ಅಷ್ಟೇ ಟೇಸ್ಟು, ಅಷ್ಟೇ ಸ್ವೀಟ್ ಆಗಿರುತ್ತೆ. ಭಾಳ ಥ್ಯಾಂಕ್ ಯು ರೀಟಾ ಅವರೇ, ಅಲ್ಲಿಂದ ಪ್ರೀತಿಯಿಂದ ನಮಗೆ ಕೊಟ್ಟು ಕಳಿಸ್ತಾರೆ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ನಾನು 3 ಹಣ್ಣಾಗಿರೋಂಥ ಬಾಳೆಹಣ್ಣ ತೊಗೊಂಡಿದ್ದೀನಿ. ಆದಷ್ಟು ಕೈಯಲ್ಲಿ ಮಿಕ್ಸ್ ಮಾಡಿದಾಗ ಚೆನ್ನಾಗಿರುತ್ತೆ, ಇಲ್ಲಾಂದರೆ ನೀವು ಮ್ಯಾಶ್ ಮಾಡ್ಕೋಬೋದು. ಮೇನ್ ಏನು ನಾನೇನು ಹೇಳೋದಂದ್ರೆ, ಇಲ್ಲಿ ಹಣ್ಣು ಮೆತ್ತಗಿದ್ದಷ್ಟು ನಮಗೆ ಬೇಗ ಸಾಫ್ಟ್ ಆಗುತ್ತೆ. ಕೆಲವರು ದೋಸೆ ಮಾಡ್ತಾರೆ, ವಿಧಾನಗಳು ಬೇರೆ ಇದೆ, ಮಿಕ್ಸಿಲಿ ರುಬ್ಬಿ ಮಾಡ್ತಾರೆ, ಆ ರುಚಿ ಬೇರೆ. ನೀವು ಕೈನೇ ಬಳಸಿ, ಇಲ್ಲಿ ಕೈನ ಬಳಸೋದ್ರಿಂದ ಈ ಟೇಸ್ಟು, ಆ ದೋಸೆಯ ಟೆಕ್ಸ್ಚರ್ ಬೇರೆ ಥರ ಬರುತ್ತೆ. ಇಲ್ಲಿ ಒಂದು 3 ಬಾಳೆಹಣ್ಣಿಗೆ ಸಕ್ಕರೆ, ಕೆಲವರು ಜಾಸ್ತಿ ತಿನ್ನೋರು ಆದರೆ ಡಿಪೆಂಡ್ಸ್. ನಾನಿಲ್ಲಿ ಒಂದು 5-6 ಟೇಬಲ್ ಸ್ಪೂನಷ್ಟು ಸಕ್ಕರೆನ ಬಳಸ್ಕೋತೀನಿ. ಸಕ್ಕರೆ ಇಲ್ಲಿ ಕಂಪ್ಲೀಟಾಗಿ ನಮಗೆ ಇದ್ರ ಜೊತೆಗೆ ಬಾಳೆಹಣ್ಣು ಜೊತೆ ಮಿಕ್ಸಪ್ ಹಾಕಬೇಕು. ಈ ಕನ್ಸಿಸ್ಟೆನ್ಸಿಗೆ ಆಗುತ್ತೆ. ಬೇಕಂದರೆ ಚೆನ್ನಾಗಿ ನೀವು ಒಂದು ಸೌಟ್ ತೊಗೊಂಡು ಸಹ ಮಿಕ್ಸ್ ಮಾಡ್ಕೋಬೋದು. ಯಾವುದೇ ಲ್ಯಾಡಲಲ್ಲಿ ಸಹ ಹಿಂಗೆ ಮಿಕ್ಸ್ ಮಾಡ್ಕೋಬೋದು. ಸ್ವಲ್ಪ ಚೆನ್ನಾಗಿ ಸಕ್ಕರೆ ಹಾಗೂ ಬಾಳೆಹಣ್ಣ ಬ್ಲೆಂಡ್ ಮಾಡ್ಕೋಬೇಕಾಗುತ್ತೆ. ನಾನು ಹೇಳಿದಾಗ ರುಬ್ಬಿದ್ರೆ ಅದು ಬೇರೆ ಟೇಸ್ಟು. ಅಕ್ಕಿ ಹಿಟ್ಟು ಹಾಗೂ ಮೈದಾ ಹಿಟ್ಟನ್ನ ಬಳಸ್ತಾ ಇದ್ದೀನಿ. ಅಕ್ಕಿ ಹಿಟ್ಟು ಹಾಗೂ ಮೈದಾ ಹಿಟ್ಟು ಸಮ ಪ್ರಮಾಣದಲ್ಲಿ ತೊಗೊಳ್ಳಿ. ಇದೊಂದು 4 ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು ಆದರೆ, ಮೈದಾ ಹಿಟ್ಟು ಒಂದು 4 ಟೇಬಲ್ ಸ್ಪೂನಷ್ಟು. ಈಗ ಅಕ್ಕಿ ಹಿಟ್ಟು ಹಾಕಿದ್ದೀನಿ. ಮೈದಾ 4 ಟೇಬಲ್ ಸ್ಪೂನು. ನಮ್ಮ ದಿನಚರಿ ಒಂದು ಒಳ್ಳೆ ಫ್ರೆಶ್ ಕಾಫಿಯಿಂದ ಶುರು ಆದ್ರೆ ಹೇಗಿರುತ್ತೆ? ವೆಮಿಕಾ ಕಾಫಿ, ಟೇಸ್ಟಿ ಕಾಫಿ, ನೀವು ಟ್ರೈ ಮಾಡಿ. ವೆಮಿಕಾ, ಥಿಂಕ್ ಫುಡ್ ಥಿಂಕ್ ಆಫ್ ಅಸ್. ನೋಡಿ, ಕನ್ಸಿಸ್ಟೆನ್ಸಿ ಇಷ್ಟೇ, ನಾನು ಹೇಳಿದ ಪ್ರಮಾಣದಲ್ಲಿ ಹಾಕೊಳ್ಳಿ. ನಾನು ಹಾಗೆ ಹಾಕಿದ್ದೀನಿ. ಸಕ್ಕರೆ ಮತ್ತು ಬಾಳೆಹಣ್ಣ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಆನಂತರ ಮೈದಾ ಹಾಗೂ ಅಕ್ಕಿ ಹಿಟ್ಟನ್ನ ಸಮ ಪ್ರಮಾಣದಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಜಾಸ್ತಿ ತೆಳು ಇರಬಾರ್ದು, ಸೌಟಿಂದ ಬಿಳೋ ಥರ ಇದ್ದರೆ ಸಾಕು ನಮಗೆ ದೋಸೆ. ನೋಡಿ, ಈ ಕನ್ಸಿಸ್ಟೆನ್ಸಿಗೆ ಅಷ್ಟೇ. ಇಲ್ಲಿ ಕಲಸಿಡಬೇಕು, ನೆನಿಬೇಕು ಏನೂ ಇಲ್ಲ, ಇನ್ಸ್ಟೆಂಟಾಗಿ ಕಲಸೋದು, ಹಾಗೆ ಮಾಡೋದು. ಸ್ವಲ್ಪ ಏಲಕ್ಕಿ ಪುಡಿ. ಸ್ವೀಟಲ್ಲಿ ಏಲಕ್ಕಿ ಪುಡಿ ಹಾಕಿದ್ರೇ ಅದೊಂಥರ ಕಂಪ್ಲೀಟ್, ಆ ಫ್ಲೇವರು ತುಂಬ ಚೆನ್ನಾಗಿರುತ್ತೆ. ಜಸ್ಟ್ ಈ ಕನ್ಸಿಸ್ಟೆನ್ಸಿ ನೋಡಿ, ಜಾಸ್ತಿ ತೆಳುನೂ ಇರಲ್ಲ. ಸೌಟಲ್ಲಿ ಈಗ ಹಾಕಿದಾಗ ದೋಸೆ ಕೂರಬೇಕು ಅಷ್ಟೇ. ವೆರೈಟಿ ಅಡುಗೆಗೆ ವೆಮಿಕಾ ಮಸಾಲಾ, ಅ ಕ್ವಾಲಿಟಿ ಟೇಸ್ಟಿ ಮಸಾಲಾ. ವೆಮಿಕಾ.
ಥಿಂಕ್ ಫುಡ್ ಥಿಂಕ್ ಆಫ್ ಅಸ್. ದೋಸೆ ತವಾ ಪ್ಯಾನ್ ಯಾವುದ್ರಲ್ಲಾರೂ ಮಾಡ್ಕೋಬೋದು. ಮತ್ತು ಇನ್ನೊಂದು ಮೇನ್ ಇಲ್ಲಿ ತುಪ್ಪ, ಇಟ್ಸ್ ಅ ಚಾಯ್ಸ್. ಬಟ್ ರೆಸ್ಟೋರೆಂಟ್ ಸ್ಟೈಲಲ್ಲಿ ಒಂದು ಸ್ವೀಟು ಬನಾನಾ ದೋಸೆ ಎಂದಾಗ ತುಪ್ಪ ಬಳಕೆ ಬೇಕು. ಬೇಕಂದರೆ ನೀವು ಎಣ್ಣೆ ತುಪ್ಪ ಮಿಶ್ರಣ ಮಾಡಿ ಮಾಡ್ಬೋದು, ಇಟ್ಸ್ ಆನ್ ಆಪ್ಷನ್. ಬಟ್ ನಾನು ಹೇಳೋದು ತುಪ್ಪನೇ ಬಳಸಿ, ರುಚಿ ತುಂಬ ಚೆನ್ನಾಗಿರುತ್ತೆ. ಜಸ್ಟ್ ಈಗ ಸೌಟಲ್ಲಿ ಒಂದು ರೌಂಡ್ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು. ತುಂಬ ದೊಡ್ಡದು ಬರಲ್ಲ ಬನಾನಾ ದೋಸೆ ಅಂದಾಗ, ಈ ಸೈಜ್ ಅಷ್ಟೇ. ಸ್ವಲ್ಪ ಇದನ್ನು ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೋಬೇಕು. ಮತ್ತು ಇನ್ನೊಂದು ಟಿಪ್ ಏನಂದರೆ, ಕೆಲವೊಂದು ಟೈಮ್ ಬಾಳೆಹಣ್ಣು ಅಷ್ಟೊಂದು ಹಣ್ಣಾಗಿರಲ್ಲ, ಹಣ್ಣಾಗಿಲ್ಲ ಅಂದಾಗ ಸ್ವಲ್ಪ ಕನ್ಸಿಸ್ಟೆನ್ಸಿ ಈ ಥರ ತೆಳುಗೆ ಬರೋದಿಲ್ಲ. ನಿಮಗೆ ಗಟ್ಟಿ ಆಯಿತು ಅಕ್ಕಿ ಹಿಟ್ಟು ಹಾಗೂ ಮೈದಾ ಬೆಳೆಸಿದಾಗ, ಸ್ವಲ್ಪ ಗಟ್ಟಿ ಇದೆ ಬ್ಯಾಟರ್ ಅಂದ್ಕೊಂಡಾಗ ನೀವು ಸ್ವಲ್ಪ ಹಾಲನ್ನ ಮಿಕ್ಸ್ ಮಾಡ್ಕೋಬೋದು. ಬಾಳೆಹಣ್ಣು ಹಣ್ಣಾಗಿದ್ರೆ ಈ ರೀತಿಯಾಗಿ ಸಾಫ್ಟ್ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ಕೆಲವು ಮಕ್ಕಳು ಬನಾನಾ ತಿನ್ನೋದಿಲ್ಲ, ಬನಾನಾ ತಿಂದೇ ಇದ್ದವರು ಸಹ ಇದನ್ನು ತಿಂತಾರೆ. ದೋಸೆಯಲ್ಲಿ ಹಾಕಿದಾಗ ಗೊತ್ತಾಗೋದೇ ಇಲ್ಲ ನಿಮಗೆ. ಬಟ್ ರಿಯಲಿ ಟೇಸ್ಟ್ ಮಾತ್ರ ಅದ್ಭುತವಾಗಿರುತ್ತೆ ಇದು. ಸ್ವಲ್ಪ ಕೆಂಪಿಗೆ ಬೇಯಿಸಿದಾಗ ಚೆನ್ನಾಗಿರುತ್ತೆ. ನಿಧಾನಕ್ಕೆ ಬೇಯಿಸ್ಕೊಳ್ಳಿ, ಒಂದು ಸೈಡ್ ಆದಮೇಲೆ ಇನ್ನೊಂದು ಸೈಡ್ಗೆ ಟರ್ನ್ ಮಾಡ್ಕೊಳ್ಳಿ. ಸ್ವಲ್ಪ ತುಪ್ಪನ ಹಚ್ಚಿ ಬೇಯಿಸ್ಕೋಬೋದು. ಆ ಘಮ ಅಂತೂ ಬನಾನಾದು ತುಪ್ಪ ಹಾಗೂ ಏಲಕ್ಕಿ ಪುಡಿ ಒಳ್ಳೆಯ ಫ್ಲೇವರ್ ಅರೋಮಾ ಅಂತೂ ನಮ್ಮ ಕಿಚನ್ ಫುಲ್ ತುಂಬ್ಕೊಂಬಿಟ್ಟಿದ್ದು ಆಲ್ರೆಡಿ ಬನಾನಾ ದೋಸೆದು. ಸ್ವಲ್ಪ ಸ್ವೀಟ್ಸ್ ಮಾಡುವಾಗ ಪೇಷನ್ಸ್ ಬೇಕು, ಕಡಿಮೆ ಫ್ಲೇಮಲ್ಲಿ ಬೇಯಿಸ್ಕೋಬೇಕು. ಫ್ಲೇಮ್ ಜೋರಿದ್ರೆ ಒಂದೇ ಸತಿಗೆ ಕಪ್ಪಾಗುತ್ತೆ ಹಾಗೂ ಬೇಯೋದಿಲ್ಲ. ತುಂಬಾ ರುಚಿಯಾಗಿದೆ. ರುಚಿ ಮಾತ್ರ ಅಲ್ಲ ತಾತ, ಆರೋಗ್ಯವಾಗೂ ಇದೆ. ಅದು ಹೇಗೆ? ನಾನು ಸನ್ ಪ್ಯೂರ್ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಎಣ್ಣೆಯಲ್ಲೇ ಮಾಡಿದ್ದು. ಇದರಲ್ಲಿ ಯಾವುದೇ ಕೆಮಿಕಲ್ಸ್ ಇಲ್ಲ, ಇದು ಲೈಟ್ ಆಗಿರುತ್ತೆ ಮತ್ತೆ ಇಡೀ ದಿನ ನಾವು ಚುರುಕಾಗಿರೋ ಹಾಗೆ ಮಾಡುತ್ತೆ. ಇಮ್ಯುನಿಟಿ ತರೋ ವಿಟಮಿನ್ಸ್ ಎ ಡಿ ಇ ಇದ್ರಲ್ಲಿ ಸಾಕಷ್ಟಿದೆ. ಇದ್ರಲ್ಲಿರೋ ಮೂಫಾ ಹಾರ್ಟ್ಗೆ ತುಂಬಾನೇ ಒಳ್ಳೇದು. ಸನ್ ಪ್ಯೂರ್ ಸುಲಭವಾಗಿ ಜೀರ್ಣ ಆಗಕ್ಕೆ ಸಹಾಯ ಮಾಡುತ್ತೆ. ಸನ್ ಪ್ಯೂರ್ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಫ್ಯಾಂಟಾಸ್ಟಿಕ್ ಫೈವ್ ನೊಂದಿಗೆ ಬಾಯಲ್ಲಿ ನೀರು ಊರಿಸುವ ಟೇಸ್ಟಿ ಪಿಕಲ್ಸ್ ವೆಮಿಕಾ ಪಿಕಲ್ಸ್. ಥಿಂಕ್ ಫುಡ್ ಥಿಂಕ್ ಆಫ್ ಅಸ್. ಘಮ ಘಮ ಅಂತಿರೋ ಬಾಳೆಹಣ್ಣಿನ ದೋಸೆ ರೆಡಿಯಾಗಿದೆ. ನನಗೆ ರೆಸಿಸ್ಟ್ ಮಾಡೋಕೆ ಆಗ್ತಾ ಇಲ್ಲ, ಆದರೆ ರುಚಿ ನೋಡೋದು ಮುರಳಿ ಅವರು ಏನು ಮಾಡೋದು, ಕಾಯ್ತಾ ನಿಂತ್ಬಿಟ್ಟಿದ್ದಾರೆ. ಬಂದೆ. ಎಸ್, ಬನಾನಾ ದೋಸೆ, ಬಾಳೆಹಣ್ಣಿನ ದೋಸೆ, ಬನಾನಾ ದೋಸೆ. ಇದು ತುಂಬ ಫೇಮಸ್ ಆಗಿರೋಂಥ ದೋಸೆ. ಬೆಂಗಳೂರಿನಲ್ಲಿ ಒಂದೇ ಕಡೆ ಸಿಗೋದು, ಇನ್ನೆಲ್ಲೂ ಸಿಕ್ಕಲ್ಲ. ಬೆಂಗಳೂರಲ್ಲಿ ವಿಂಡ್ಸರ್ ಮ್ಯಾನರ್ ಅಂತ ಒಂದು ಹೋಟ್ಲಿದೆ, ಅಲ್ಲಿ ದಕ್ಷಿಣ್ ಅಂತ ಒಂದು ರೆಸ್ಟೋರೆಂಟ್ ಇದೆ. ಆ ದಕ್ಷಿಣ್ ರೆಸ್ಟೋರೆಂಟಲ್ಲಿ ಏನು ಫೇಮಸ್ ಅಂತ ಹೇಳಿದ್ರೆ, ಬಾಳೆಯಲ್ಲಿ ಅಂದರೆ ಸೌತ್ ಇಂಡಿಯನ್ ಮಿಲ್ಸ್ಗೆ ತುಂಬ ಫೇಮಸ್ ಅಲ್ಲಿ, ಇಲ್ಲಿ ವಿಂಡ್ಸರ್ ಮ್ಯಾನರ್ ಹೋಟ್ಲು ಬೆಂಗಳೂರಿನಲ್ಲಿ. ಅಲ್ಲಿ ನೀವು ಹೋದಾಗ ಒಂದು ಬಾಳೆಯಲೆ ಮೇಲೆ ಒಂದು ಪ್ಲೇಟ್ ಇಟ್ಟು ಈ ಬನಾನಾ ದೋಸೆ ಹಾಕಿ ಇದಕ್ಕೆ ಮೂರು ಥರ ಚಟ್ನಿ ಮಾಡ್ತಾರೆ. ಒಂದು ಕಾಯಿ ಚಟ್ನಿ, ಒಂದು ಪುದೀನ ಚಟ್ನಿ, ಒಂದು ಟೊಮೆಟೊ ಚಟ್ನಿ. ಅದ್ರ ಜೊತೆ ಈ ತಿನ್ನುವಂಥದ್ದು ತುಂಬ ಸಖತ್ತಾಗಿರುತ್ತೆ, ತಿಂದರೆ ಕಳೆದೋಗ್ಬಿಡ್ತೀರಾ. ಆ ಥರ ದೋಸೆನ ಸುಚಿತ್ರ ಅವರು ಇವತ್ತು ನಮ್ಮ ಸುಚಿ ಕಿಚ್ಚಿಲಿ ಮಾಡಿದ್ದಾರೆ. ಮತ್ತೆ ಇನ್ನೊಂದು ಮುರಳಿ ಅವರೇ, ಯಸ್ ಮೇಡಮ್, ನೀವು ಫೈವ್ ಸ್ಟಾರ್ ಹೋಟ್ಲ್ ಹೇಳ್ತಾ ಇದ್ದೀರಾ. ಓಕೆ, ನಾನೇನು ಹೇಳ್ತೀನಿ ಅಂದರೆ, ಇಸ್ಕಾನ್ ಟೆಂಪಲಲ್ಲಿ ಕೃಷ್ಣನ್ಗೆ ಇದು ನೈವೇದ್ಯ ಇದು ಮಾಡ್ತಾರೆ. ಇಸ್ಕಾನ್ ಟೆಂಪಲಲ್ಲಿ ಮೇನ್ ಪ್ರಸಾದ ಇದು ಸಹ ಬನಾನಾ ದೋಸೆ. ಬನಾನಾ ದೋಸೆ ಇಸ್ಕಾನ್ ಟೆಂಪಲ್ ತಿಂದರೆ ಅದು ಪ್ರಸಾದ ಥರ ತಿನ್ನಬೇಕು. ವಿಂಡ್ಸರ್ ಮೇಲೆ ಹೋಟ್ಲಿಗೆ ಹೋದರೆ ಊಟದ ಥರ ತಿನ್ಬೋದು, ಸಿಕ್ಕಾಪಡೆ ಮಜವಾಗಿ. ಎರಡು ಕಡೆ ಸಿಗಂಥದ್ದು ಇವತ್ತು ನಮ್ಮ ಸುಚಿ ಕಿಚಿ ಎಕ್ಸ್ಕ್ಲೂಸಿವ್ ಆಗಿ ಇದು ಎಲ್ಲೂ ನಿಮಗೆ ತಿನ್ನಕ್ಕೆ ಒಂದೇ ಕಡೆ ಸಿಗೋದು, ನೋಡೋಕ್ಕೂ ಕೂಡ ನಮ್ಮ ಸುಚಿ ಕಿಚಿಲಿ ಮಾತ್ರನೇ ಸಿಗೋದು. ಎಸ್ ಮೇಡಮ್, ಕೊಡಿ ನೋಡೋಣ. ಹೌದು, ಏನಂದ್ರೆ ಎಲ್ಲರೂ ದೋಸೆ ಮಾಡ್ತಾರೆ, ನಿಮ್ಮ ಸ್ಪೆಷಾಲಿಟಿ ಅಂತ ಅಲ್ಲ, ಆ ಟೆಕ್ಸ್ಚರು ಆ ಈ ರೀತಿ ಬರೋಂಥದ್ದು ಎಷ್ಟು ಕೆಂಪಾಗಿರುತ್ತೆ, ರುಚಿ ಅಷ್ಟೇ ಚೆನ್ನಾಗಿರುತ್ತೆ. ಇದ್ರ ಮೇಲೆ ತುಪ್ಪ ಎಲ್ಲ ಹಾಕೋಬೇಕು, ಆವಾಗ ಇನ್ನೂ ಮಜಾ, ಅದ್ಭುತ. ಸ್ವಲ್ಪ ಇವರಿಗೆ ಸ್ವೀಟ್ ಜಾಸ್ತಿ ಬೇಕು. ಹೌದಮ್ಮ, ಶುಗರ್ ಡಿಪೆಂಡ್ಸ್, ನೀವಿನ್ನ ಕಡಿಮೆ ಮಾಡ್ಕೋಬೇಕು. ಕೆಲವರು ತುಂಬ ಮೈಲ್ಡ್ ಆಗಿ ತಿಂತಾರೆ. ಸಾರ್ ಸಪ್ಪೆ ಎಲ್ಲ ತಿನ್ನಬೇಡಿ ದಯವಿಟ್ಟು, ಚೆನ್ನಾಗಿರಲ್ಲ. ನೀವು ಸಿಹಿನೇ ಇರಬೇಕು, ಸಿಹಿ ಅಂದರೆ ಸಿಹಿನೇ, ಖಾರ ಅಂದರೆ ಖಾರನೇ.
ಬಾಳೆಹಣ್ಣು ಫ್ಲೇವರು ತುಂಬಾ ಇನ್ಸ್ಟೆಂಟ್ ಆಗಿ ಮನೆಯಲ್ಲೇ ನೀವು ನಿಮ್ಮ ಮಕ್ಕಳಿಗೆ ಮಾಡ್ಕೊಡ್ಬೋದಾದಂಥದ್ದು. ಎಲ್ಲರೂ ತಿನ್ಬೇಕಾಗಿ ದೊಡ್ಡವರೇ ಜಾಸ್ತಿ ತಿನ್ಬಿಡ್ತಾರೆ. ಆ ಬಾಳೆಹಣ್ಣು ಫ್ಲೇವರು ಹೆಂಗಿದೆ ಅಂತ ಹೇಳಿದ್ರೆ, ಇವತ್ತು ನಮ್ಮ ಸುಚಿ ಕಿಚಿ ಕಿಚನ್ಗೆ ಸ್ಪೆಷಲ್ ಗೆಸ್ಟ್ ಬಂದಿದ್ದಾರೆ ಡಾಕ್ಟರ್ ಸೋಮಶೇಖರ್ ಅವರು. ಟೇಸ್ಟ್ ಮಾಡೋದಕ್ಕೆ ಅಂತ ಬಂದಿದ್ದಾರೆ. ಬನ್ನಿ ಸರ್. ಸರ್ ಬನ್ನಿ ಡಾಕ್ಟರ್, ಬನ್ನಿ ಡಾಕ್ಟರ್, ಬನ್ನಿ ಡಾಕ್ಟರ್. ವೆಲ್ಕಮ್ ಟು ಸುಚಿ ಕಿಚಿ ಸರ್. ಡಾಕ್ಟರ್ ಸೋಮಶೇಖರ್ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಆಲ್ ಇಂಡಿಯಾ ಮೆಡಿಕಲ್ ಕೌನ್ಸಿಲ್ ಅಲ್ಲಿ ಚೇರ್ಮನ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಬಂದಿರೋ ಉದ್ದೇಶ ಇಷ್ಟೇನೆ ಡಾಕ್ಟರ್ಗೆ. ಇವತ್ತು ಬನ್ನಿ ಡಾಕ್ಟರ್, ಇವತ್ತು ನಿಮ್ಗೆ ಏನು ಹೇಳ್ತಾ ಅಂತ ಹೇಳಿದ್ರೆ, ಬೆಂಗಳೂರು ವಿಂಡ್ಸರ್ ಮೇಲೆ ಹೋಟ್ಲಿಗೆ ಹೋಗಿದ್ದೀರಾ? ಎಸ್. ಅಲ್ಲಿ ದಕ್ಷಿಣ ಅಂತ ರೆಸ್ಟೋರೆಂಟ್ ಇದೆ. ಹೌದು, ಅದು ತುಂಬಾ ಫೇಮಸ್ ರೆಸ್ಟೋರೆಂಟ್. ಸೌತ್ ಇಂಡಿಯನ್ ವೆಜ್ ಆಗಿರೋದ್ರಿಂದ ಅದು ನೀವು ಹೋಗಿ ಹೋಗಿರ್ತೀರಾ. ಅಲ್ಲಿ ಸಿಗುವಂತಹ ಬನಾನಾ ದೋಸೆ ಸೂಪರ್, ನೀವು ಟೇಸ್ಟ್ ಮಾಡಲೇಬೇಕು ಡಾಕ್ಟರ್. ನಿಮಗೋಸ್ಕರನೇ ಖಂಡಿತ ನಮ್ಮ ಡಾಕ್ಟರ್ ಟೇಸ್ಟ್ ಮಾಡಿ ನೋಡಬೇಕು. ಸುಚಿ ಕಿಚಿ ಕಿಚನ್ಗೆ ಬಂದಿದ್ದೇನೆ ಒಗ್ಗನೆ ಡಬ್ಬಿ ಅವರ ಮುರಳಿ ಅವರ ಜೊತೆ, ಮತ್ತು ಅವರ ಶ್ರೀಮತಿಯಾದಂಥ ಸುಚಿತ್ರಾ ಮೇಡಮ್ ಜೊತೆ. ಅವರು ಮಾಡಿರ್ತಕ್ಕಂಥ ಬನಾನಾ ದೋಸೆಯನ್ನು ತಿಂತಾ ಇದ್ದೇನೆ. ತಿನ್ ನೋಡಿ ಡಾಕ್ಟರ್, ಕಳೆದೋಗ್ಬಿಡ್ತೀರಾ ನೀವು. ಯಾಕಂದ್ರೆ ಬೆಂಗಳೂರಿನಲ್ಲಿ ಯಾವ ಹೋಟೆಲ್ಲೂ ಸಿಗಲ್ಲ. ನಾನೇ ಅಲ್ಟಿಮೇಟ್ ಬಾಳೆಹಣ್ಣಿನ ದೋಸೆ ಅಂದ ತಕ್ಷಣ ಏನು ಮಾಡ್ತಾರೆ, ಬಾಳೆಹಣ್ಣು ಸ್ವೀಟು ಶುಗರ್ ಪೇಷಂಟ್ ತಿನ್ನಬಾರ್ದು ಹಾಗೆ ಹೇಗೆ ಅಂತ ಎಲ್ಲ ಹೇಳ್ತಾರೆ. ಇಟ್ ಈಸ್ ಗುಡ್ ಪ್ರೋಟೀನ್ ಆಲ್ಸೋ. ಓಕೆ, ಗುಡ್ ಪ್ರೋಟೀನ್ ಮತ್ತು ಇದರಲ್ಲಿ ಪೊಟ್ಯಾಷಿಯಂ ಸೋಡಿಯಂ ಎಲ್ಲ ಒಳ್ಳೆ ಇರೋದ್ರಿಂದ ನಿಮಗೆ ಮೆಗ್ನೇಷಿಯಂ ಇದೆ, ನಿಮಗೆ ಸ್ಕಿನ್ಗೂ ಒಳ್ಳೆಯದು, ಕಿಡ್ನಿಗೂ ಒಳ್ಳೆಯದು. ಸೊ ಒಳ್ಳೆ ಎನರ್ಜಿ ಬೂಸ್ಟರ್ ಆಗಿನೂ ವರ್ಕ್ ಮಾಡುತ್ತೆ ಈ ದೋಸೆನ. ಇನ್ ಮುಂದೆ ಎಲ್ಲರೂ ಮಾಡ್ಕೊಂಡು ಹೆಲ್ದಿ ಆಗಿರಿ, ಹೆಲ್ದಿ ಫುಡ್ ಅಂತ ತಿನ್ನಿ. ಮತ್ತೆ ನಮ್ಮ ಡಾಕ್ಟ್ರು ಡಯಾಬಿಟಾಲಜಿಸ್ಟ್ ಆಗಿರೋದ್ರಿಂದ ನಾನು ಹೇಳ್ತಾ ಇದ್ದೀನಿ, ಸಕ್ಕರೆ ಪ್ರಮಾಣನ ಕಡಿಮೆ ಮಾಡ್ಕೊಬೋದು ಅಥವಾ ಸ್ಟೀವಿಯಾ ಹಾಕೋಬೋದು. ಡಯಾಬಿಟೀಸ್ ಅವ್ರು ತಿನ್ನಬೇಕು ಅಂದರೆ ಬನಾನಲ್ಲಿರೋಂಥ ಶುಗರನ್ನೇ ಸಾಕಾಗುತ್ತೆ. ಅದರ್ವೈಸ್ ಮಾಮೂಲಿಯಾಗಿರೋರು ಸಕ್ಕರೆ ಚೆನ್ನಾಗಿ ಹಾಕ್ಕೊಂಡು ಒಳ್ಳೆ ರುಚಿಯಾದ ದೋಸೆ ಮಾಡ್ಕೋಬೋದು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅಮೃತ್ ನೋನಿ ಗ್ಯಾಸ್ಟ್ರಿನ್ ಅವರು ನಮ್ಮ ಡಾಕ್ಟರ್ ಸೋಮಶೇಖರ್ ಅವರಿಗೆ ಒಂದು ಗಿಫ್ಟ್ ಅಪ್ಪನ್ನು ಕೊಡ್ತಿದ್ದಾರೆ ನಿಮಗೋಸ್ಕರ. ಥ್ಯಾಂಕ್ ಯು, ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು ಡಾಕ್ಟರ್. ಬಂದು ರುಚಿ ನೋಡಿದ್ರಿ, ಥ್ಯಾಂಕ್ ಯು ಸೋ ಮಚ್. ಬೇಕಾದರೆ ಒಂದು ಚಟ್ನಿ ಮಾಡ್ಕೋಬೋದು, ಒಂದು ಕಾಯಿ ಚಟ್ನಿ, ಒಂದು ಗ್ರೀನ್ ಚಟ್ನಿ, ಒಂದು ರೆಡ್ ಚಟ್ನಿ. ಸುಮ್ಮನೆ ಹಿಂಗೆ ಎತ್ಕೊಂಡು ನೀವು ತಿಂತಾ ಇದ್ರೆ ಅರ್ಧ ಸಿಹಿ ಅದು ಖಾರ ಒಂಥರ ಮಜವಾಗಿರುತ್ತೆ, ಬಟ್ ಹಿಂಗೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಥರ ಎಲ್ಲ ಕೊಟ್ಟಾಗ ಚೆನ್ನಾಗಿ ತಿಂತೀವಿ, ಕೆಲವು ಸರಿ ಉಪವಾಸ ಇದ್ಬಿಡ್ತೀವಿ. ಮೊನ್ನೆಲ್ಲ ಹಬ್ಬಗಳೆಲ್ಲ ಆಗಿದೆ, ಜಾಸ್ತಿ ಜನ ಉಪವಾಸ ಮಾಡ್ತಾರೆ. ಉಪವಾಸ ಮಾಡಿದಾಗ ಗ್ಯಾಸ್ಟ್ರಿಕ್ ಆಗುತ್ತೆ, ಗ್ಯಾಸ್ಟ್ರಿಕ್ ಆದಾಗ ಏನು ಮಾಡೋದು? ತಿರ್ಗಾ ಮಾನೆ ದಿನ ಹಬ್ಬದ ಅಡುಗೆ ಮಾಡ್ಕೊಂಡು ತಿನ್ನಬೇಕು, ಜಾಸ್ತಿ ತಿಂದ್ಬಿಡ್ತೀವಿ, ಅವಾಗಲೂ ಕೂಡ ಹೊಟ್ಟೆ ಉಬ್ಬರ ಬಂದಾಗಲೂ ಗ್ಯಾಸ್ಟ್ರಿಕ್ ಆಗುತ್ತೆ. ಗ್ಯಾಸ್ಟ್ರಿಕ್ಗೆ ಸಂಬಂಧಪಟ್ಟಂಥ ಯಾವುದೇ ಸಮಸ್ಯೆಗೂ ಪರಿಹಾರ ಒಂದೇನೇ, ಅಮೃತ್ ನೋನಿ ಗ್ಯಾಸ್ಟ್ರಿನ್. ಯಾಕೆಂದರೆ ಲಕ್ಷಾಂತರ ಜನರು ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ನರಳ್ತಾ ಇರೋರು ಅಮೃತ್ ನೋನಿ ಗ್ಯಾಸ್ಟ್ರಿನ್ನ ತೊಗೊಂಡ್ಮೇಲೆ ಅದಕ್ಕೆ ಪರಿಹಾರ ಕಂಡುಕೊಂಡಿದ್ದಾರೆ. ಡಾಕ್ಟ್ರುಗಳು ವಿಜ್ಞಾನಿಗಳು ತಮ್ಮ ಸಂಶೋಧನೆಯಿಂದ ಹೊರತಂದಿರೋದು ಈ ಅಮೃತ್ ನೋನಿ ಗ್ಯಾಸ್ಟ್ರಿನ್. ಉಪಯೋಗಿಸೋದು ಕೂಡ ತುಂಬಾ ಈಸಿ, ಯಾಕಂದರೆ ಒಳಗಡೆ ಒಂದು ಅಮೃತ ಈ ಥರ ಒಂದು ಗ್ರೀನ್ ಕಲರ್ ಬಾಟ್ಲ್ ಇರುತ್ತೆ, ಒಂದು ಮುಚ್ಚಳದಷ್ಟು ಔಷಧಿನ 40 ml ಉಗುರು ಬೇಸಿಗೆ ನೀರಿಗೆ ಹಾಕ್ಕೊಂಡು ದಿನಕ್ಕೆ ಒಂದು ಸಾರಿ ಅಥವಾ 2 ಸಾರಿ ಊಟಕ್ಕಿಂತ ಮದ್ದು ತೊಗೊಳ್ಳಿ. ನಿಮಗೆ ಗ್ಯಾಸ್ಟ್ರಿಕ್ ಸಮಸ್ಯೆನೇ ಬರಲ್ಲ, ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಕಾರಣ ಏನೇ ಇರಲಿ ನಿವಾರಣೆಗಿರೋದು ಒಂದೇ ಅಮೃತ್ ನೋನಿ ಗ್ಯಾಸ್ಟ್ರಿಕ್. ಎಲ್ಲ ಕಡೆ ಸಿಗುತ್ತೆ, ಐ ಬಟನ್ ಪ್ರೆಸ್ ಮಾಡಿ ಆನ್ಲೈನ್ ಸ್ಟೋರ್ಸ್ಕೋಬೋದು. ಎಲ್ಲ ಕಡೆ ಮೆಡಿಕಲ್ ಶಾಪಲ್ಲಿ ಸಿಗುತ್ತೆ, ಆದರೂ ಕೂಡ ಮನೆಯಲ್ಲೇ ಕೂತ್ಕೊಂಡು ಆನ್ಲೈನ್ ಸ್ಟೋರ್ಸ್ ಓಪನ್ ಮಾಡಿಕೊಂಡು ನಿಮಗೆ ಬೇಕಾಗಿರೋದನ್ನು ಆನ್ಲೈನಲ್ಲಿ ಪರ್ಚೇಸ್ ಮಾಡ್ಬೋದು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಳ್ಳೊಳ್ಳೆ ಅಡುಗೆಗಳನ್ನ ಮಾಡ್ತಾ ಇದ್ದೀವಿ. ಒಳ್ಳೆ ಅಡುಗೆ ಮಾಡಬೇಕು ಅಂದರೆ ಒಳ್ಳೆ ಎಣ್ಣೆ ಇರಬೇಕು, ಒಳ್ಳೆ ಎಣ್ಣೆ ಇದ್ದಾಗಲೇ ಒಳ್ಳೆ ಅಡುಗೆ ಆಗೋಕ್ಕೆ ಸಾಧ್ಯ. ಒಳ್ಳೆ ಎಣ್ಣೆ ಅಂದ್ರೆ ಏನಪ್ಪ, ತಿನ್ನೋಕ್ಕೆ ರುಚಿಯಾಗಿರಬೇಕು, ಆರೋಗ್ಯಕ್ಕೆ ಒಳ್ಳೇದಿರಬೇಕು, ಹಗುರವಾಗಿರಬೇಕು, ಜಿಗಿಟ್ ಜಿಗಿಟು ಜಿಡ್ಡಿನ ಪದಾರ್ಥ ಕಡಿಮೆ ಇರಬೇಕು. ಭಾರತದ ಮೊಟ್ಟ ಮೊದಲನೆಯ ಫಿಸಿಕಲಿ ರಿಫೈನ್ ಮಾಡಿರೋ ಎಣ್ಣೆ ಯಾವುದಪ್ಪ ಅಂದರೆ ಅದು ಕರ್ನಾಟಕದ ಎಣ್ಣೆ, ಸನ್ ಪ್ಯೂರ್ ಆಯಿಲ್. ಸನ್ ಪ್ಯೂರ್ ಆಯಿಲ್ಲು ಎಲ್ಲ ಕಡೆ ಸಿಗ್ತಾ ಇದೆ, ಎಲ್ರಿಗೂ ಗೊತ್ತಿದೆ. ಯಾಕಂದರೆ ಕರ್ನಾಟಕದ ನಂಬರ್ 1 ಅಡುಗೆ ಎಣ್ಣೆ ಸನ್ ಪ್ಯೂರ್ ಸನ್ಫ್ಲವರ್ ಆಯಿಲ್. ಇದು ಕೆಮಿಕಲ್ ಫ್ರೀ ಟೆಕ್ನಾಲಜಿಯಿಂದ ತಯಾರಾದ ಭಾರತದ ಏಕೈಕ ಫಿಸಿಕಲಿ ರಿಫೈನ್ಡ್ ಸೂರ್ಯಕಾಂತಿ ಎಣ್ಣೆ. ಇದರಲ್ಲಿ ವಿಟಮಿನ್ ಎ, ಡಿ ಹಾಗೂ ಇ ಹೇರಳವಾಗಿದೆ, ಇಮ್ಯುನಿಟಿನ ಬೂಸ್ಟ್ ಮಾಡುತ್ತೆ ಹಾಗೂ ಎಣ್ಣೆ ಬಹಳ ಲೈಟ್ ಆಗಿದೆ. ಎಲ್ಲ ಕಿರಾಣಿ ಅಂಗಡಿಯಿಂದ ದೊಡ್ಡ ಸ್ಟೋರ್ಸ್ ತನಕ, ಮಾಲಲ್ಲಿರೋ ಅಂಗಡಿಗಳಲ್ಲಿ, ಚಿಲ್ಲರೆ ಕಾಕ ಅಂಗಡಿಗಳಲ್ಲಿ ಎಲ್ಲ ಕಡೆ ಸಿಗುವಂಥ ಕರ್ನಾಟಕದ ಎಣ್ಣೆ ಆನ್ಲೈನಲ್ಲೂ ಸಿಗುತ್ತೆ. ಐ ಬಟನ್ ಪ್ರೆಸ್ ಮಾಡಿ ಆನ್ಲೈನ್ ಸ್ಟೋರ್ಸ್ ಹೋಗುತ್ತೆ. ಸನ್ ಪ್ಯೂರ್ ಅವರ ಎಲ್ಲ ಪ್ರಾಡಕ್ಟ್ಗಳು ಇದೆ, ತುಂಬ ಪ್ರಾಡಕ್ಟ್ ಇದೆ, ಅದನ್ನೆಲ್ಲ ಕೂಡ ಆನ್ಲೈನಲ್ಲಿ ನೀವು ಪರ್ಚೇಸ್ ಮಾಡ್ಬೋದು. ಮಿಲೆಟ್ಸಿಂದ ಮಾಡಿರೋದು ಮಿಲೆಟ್ಸು, ಇದು ಆರೋಗ್ಯಕರವಾದಂಥ ಒಂದು ಪಾನೀಯ. ಅಂದರೆ ನೀವು ವೆಯ್ಟ್ ಒಡೀಸ್ ಆಗಬೇಕು, ಶುಗರ್ ಕಂಟ್ರೋಲಿಗೆ ಬರಬೇಕು, ಫಿಟ್ ಆಗಿರಬೇಕು, ಇದಕ್ಕೆಲ್ಲ ಒಂದು ಏನು ಮಾಡಬೇಕು ಚೆನ್ನಾಗಿ ತಿನ್ ಬಿ ಪಿ ಶುಗರ್ ಎಲ್ಲ ಕಂಟ್ರೋಲಿಗೆ ಬರಬೇಕು ಅಂದರೆ ಏನು ಮಾಡಬೇಕು?
ಅಲ್ಲ, ಬೆಳಗ್ಗೆ ಅಥವಾ ಮಧ್ಯಾಹ್ನ ಒಂದು ಫುಡ್ಡನ್ನು ಕಡಿಮೆ ಮಾಡಿ, ನಮ್ಮ ಮಿಲೆಕ್ಸ್ ಅವರ ಚೂರ್ಣಂ ಅಂತ ಸಿಗುತ್ತೆ, ಅದನ್ನು ಒಂದು ಹಾಲಲ್ಲೋ ಅಥವಾ ನೀರಲ್ಲೋ ಹಾಕಿ ಕಲಸ್ಕೊಂಡು ಒಂದು ಗ್ಲಾಸ್ ಕುಡೀರಿ. ನೋಡಿ, ತೂಕನೂ ಕಡಿಮೆ ಆಗ್ತೀರಾ, ಆರೋಗ್ಯನೂ ವೃದ್ಧಿ ಆಗುತ್ತೆ, ಫಿಟ್ ಆ್ಯಂಡ್ ಫೈನ್ ಆಗಿರ್ತೀರಾ. ಮಿಲೆಕ್ಸ್, ಇದು ಮಿಲ್ಲೆಟ್ಸಿಂದ ಮಾಡಿರುವಂಥ ಒಂದು ಪಾನೀಯ, ಎಲ್ಲ ಕಡೆ ಸಿಗ್ತಾ ಇದೆ, ಆನ್ಲೈನ್ ಸ್ಟೋರ್ಸಲ್ಲಿ ಸಿಗ್ತಾ ಇದೆ. ಈ ಐ ಬಟನ್ನ ಪ್ರೆಸ್ ಮಾಡಿ, ಶಾಪ್ ಮಾಡಿ, ಆನ್ಲೈನಲ್ಲೇ ಶಾಪ್ ಮಾಡ್ಬೋದು. ಮಿಲೆಕ್ಸ್ ಅವ್ರದ್ದು ಮೂರು ಪ್ರಾಡಕ್ಟ್ ಇದೆ, ಒಂದು ಮಕ್ಕಳಿಗೋಸ್ಕರ ಮಾಡಿದ್ದಾರೆ, ಅದು ಹೆಸರು ಮದರ್ ರೂಟ್ ಅಂತೇಳಿ. ಅಂದರೆ ಮೊದಲೆಲ್ಲ ಸರಿ ತಿನ್ನಿಸ್ತಾ ಇದ್ರು, ಫೆರೆಕ್ಸ್ ತಿನ್ನಿಸ್ತಾ ಇದ್ರು, ಸರಿಯ ಬದಲು ಸರಿ ಮಾಡ್ಕೊಳ್ಳೋಕೆ ಬರ್ದಿದ್ದವ್ರಿಗೋಸ್ಕರ ಈ ಮದರ್ ರೂಟ್ ಕೂಡ ಇದೆ, ಜೊತೆಗೆ ಚೂರ್ಣಂ ಇದೆ. ಚೂರ್ಣಂ ಬಿಟ್ಟು ಇನ್ನೊಂದು ಮಿಲೆಕ್ಸ್ ಒಂದು ಹೆಲ್ದಿ ಡ್ರಿಂಕ್ ಇದೆ, ಇದೆಲ್ಲವನ್ನು ನೀವು ಆನ್ಲೈನಲ್ಲಿ ಪರ್ಚೇಸ್ ಮಾಡ್ಬೋದು. ರೆಜುಯೇಜ್ ಬಂದು ಒಳ್ಳೆ ಒಂದು ಸ್ಕಿನ್ ಕೇರ್ ಸೆಂಟರ್. ಹೆಂಗಿದೆ ಅಂತ ಹೇಳಿದ್ರೆ, ನೀವೇನಾದ್ರು ಲುಕ್ ಆ್ಯಂಡ್ ಫೀಲಲ್ಲಿ ಸಖತ್ತಾಗಿ ಕಾಣಬೇಕು, ಮುಖದ ಮೇಲಿರೋ ಮೊಡವೆ ಹೋಗಿಸ್ಬೇಕು, ಕೂದಲನ್ನ ಉದ್ದವಾಗಿ ಬೆಳೆಸ್ಕೋಬೇಕು, ಮುಖದಲ್ಲಿರೋಂಥ ಕಪ್ಪು ಕಲೆಗಳು, ಮಚ್ಚೆ ಹಾಗೂ ರಿಂಕಲ್ಸ್, ಈಗೆಲ್ಲ ಏಜ್ ಮ್ಯಾನೇಜ್ಮೆಂಟ್ ಬಹಳ ಮುಖ್ಯ. ಸ್ಪೆಷಲಿ ಲೇಡೀಸು ಸೌಂದರ್ಯನ ಮೇಂಟೈನ್ ಮಾಡ್ತಾರೆ ಅಂಥವ್ರಿಗೆ ರೈಟ್ ಪ್ಲೇಸ್ ರೆಜುಯೇಜ್ ಕ್ಲಿನಿಕ್. ರೆಜುಯೇಜ್ ಕ್ಲಿನಿಕ್ನಲ್ಲಿ ಡಾಕ್ಟರ್ ಸಿರಾಜ್ ಅವರು ಇದ್ದಾರೆ, ನೀವು ಅವ್ರನ್ನ ಮೀಟ್ ಮಾಡ್ಬೋದು, ಮಾತಾಡ್ಬೋದು ಅವ್ರ ಜೊತೆ. ಅವರು ನ್ಯೂ ಬಿ ಎಲ್ ರೋಡಲ್ಲಿ ಅವ್ರ ಕ್ಲಿನಿಕ್ನ ತಗೊಂಡಿದ್ದಾರೆ. ಒಂದ್ಸರಿ ಹೋಗಿ ರೆಜುಯೇಜ್ನಲ್ಲಿರ್ತಕ್ಕಂಥ ಸಿರಾಜ್ ಅವ್ರನ್ನ ಭೇಟಿ ಮಾಡಿ. ಡಾಕ್ಟರ್ ಸಿರಾಜ್ ಅವರ ದೂರವಾಣಿಯ ಸಂಖ್ಯೆ 9902497694. ಮತ್ತೊಮ್ಮೆ 9902479694. ಈ ನಂಬರ್ ಫೋನ್ ಮಾಡಿ ನಿಮ್ಮ ಸೌಂದರ್ಯವನ್ನು ಕಾಪಾಡಿಕೊಳ್ಳಿ. ನಮ್ಮ ಕಾರ್ಯಕ್ರಮದಲ್ಲಿ ನಾವು ವೆಮಿಕಾ ಮಸಾಲ ಪದಾರ್ಥಗಳನ್ನ ಬಳಸಿ ವೈವಿಧ್ಯಮಯ ಅಡುಗೆಗಳನ್ನ ಮಾಡ್ತಾ ಇದ್ದೀವಿ. ವೆಮಿಕಾದವ್ರದ್ದು ಮಸಾಲ ಪದಾರ್ಥಗಳ ಜೊತೆಗೆ ಕಾಫಿ ಇದೆ, ಟೀ ಇದೆ, ಜೇನುತುಪ್ಪ ಇದೆ, ಅದು ಮಡಿಕೇರಿಯ ಕಾಡಿನ ಜೇನುತುಪ್ಪ ಕೂಡ ಸಿಗ್ತಾ ಇದೆ. ವೆಮಿಕಾದವ್ರದ್ದು ಅದ್ಭುತವಾಗಿರುವಂಥ ಮಸಾಲ ಪದಾರ್ಥಗಳಿದೆ, ಜೊತೆಗೆ ವೈವಿಧ್ಯಮಯ ಪಿಕಲ್ಗಳ್ರಿ. ಏನೇನು ಥರ ಬೇಕು ನಿಮಗೆ, ಏನು ಉಪ್ಪಿನಕಾಯಿಗಳು, ಆ ಎಲ್ಲ ರೀತಿಯ ಉಪ್ಪಿನಕಾಯಿ ಇದೆ. ಯಾಕಂದರೆ ನಾನು ಆನಿಯನ್ ಉಪ್ಪಿನಕಾಯಿ ಎಲ್ಲೂ ನೋಡಿರಲಿಲ್ಲ, ನುಗ್ಗೆಕಾಯಿ ಉಪ್ಪಿನಕಾಯಿ ನೋಡಿರಲಿಲ್ಲ, ಸುಮಾರು ಒಂದು 12 ಥರ ವೈವಿಧ್ಯಮಯ ಉಪ್ಪಿನಕಾಯಿಗಳು, ರುಚಿಕರವಾದಂಥ ಉಪ್ಪಿನಕಾಯಿಗಳು. ಯಾಕಂದರೆ ಬಾಯಿ ಕೆಟ್ಟೋದಾಗಿ ಉಪ್ಪಿನಕಾಯಿ ತಿಂದರೆ ಕಳೆದೋಗ್ಬಿಡ್ತೀರಾ ಮುರಳಿಯವರೇ ಅಂತ ಹೇಳಿದ್ದಾರೆ. ಉಪ್ಪಿನಕಾಯಿ ಇದೆ, ಒಳ್ಳೆ ಗರಂ ಮಸಾಲೆಗಳಿದೆ, ಸಾಂಬಾರ್ ಪುಡಿ ಇದೆ, ಚಿಕನ್ ಮಸಾಲ ಇದೆ, ಮಟನ್ ಮಸಾಲ ಇದೆ, ಫಿಶ್ ಮಸಾಲ ಇದೆ, ಎಲ್ಲ ರೀತಿಯ ಅದ್ಭುತವಾಗಿರುವಂತಹ ಮಸಾಲ ಪದಾರ್ಥಗಳು ನಮ್ಮ ವೆಮಿಕಾದವರಿಂದ ಮಾತ್ರ ಸಾಧ್ಯ. ವೆಮಿಕಾದವರ ಮಸಾಲ ಪದಾರ್ಥಗಳನ್ನು ಬಳಸಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅಡುಗೆಯನ್ನು ಮಾಡ್ತಾ ಇದ್ದೀವಿ. ನೀವು ಕೂಡ ವೆಮಿಕಾ ಮಸಾಲನ ಒಂದ್ಸರಿ ಬಳಸಿ ನೋಡಿ. ವೆಮಿಕಾ ಮಸಾಲದವರು ಆನ್ಲೈನಲ್ಲಿ ನೀವು ಪರ್ಚೇಸ್ ಮಾಡ್ಬೋದು. ಐ ಬಟನ್ನ ಪ್ರೆಸ್ ಮಾಡಿ, ಆನ್ಲೈನ್ ಸ್ಟೋರ್ಸಿಗೆ ಹೋಗುತ್ತೆ. ವೆಮಿಕಾದವರ ಎಲ್ಲ ಸುಮಾರು ಒಂದು 60-70 ಪ್ರಾಡಕ್ಟ್ ಇದೆ, ಎಲ್ಲ ಆನ್ಲೈನಲ್ಲಿ ನೀವು ಪರ್ಚೇಸ್ ಮಾಡ್ಕೋಬೋದು. ಘಮ 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 ಅಂತ ಇದೆ, ಇದನ್ನು ಮಾತ್ರ ಯಾರಿಗೂ ಕೊಡೋಕ್ಕೆ ಚಾನ್ಸೇ ಇಲ್ಲ. ಯಾಕಂದರೆ ಇದು ಬಾಳೆಹಣ್ಣಿನ ದೋಸೆ, ತಿನ್ನು ನೋಡಿ ಕಳೆದೋಗ್ಬಿಡ್ತೀರಾ. ಇದನ್ನೆಲ್ಲ ಖಾಲಿ ಮಾಡಬೇಕು. ಈ ಥರ ಹೊಸ ಹೊಸ ಅಡುಗೆಗಳಿಗೋಸ್ಕರ ನಮ್ಮ ಸುಚಿ ಕಿಚನ್ನ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ತಿಳಿಸಿ ನಮ್ಮ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಮತ್ತೆ ಸಿಗೋಣ ಅಲ್ಲಿವರೆಗೂ. ನಮಸ್ಕಾರ.